ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅರೀಶ್ ಫುಡ್ ಬಾಕ್ಸ್ ಕೊಮಲಾ ಚಾನಲ್ ಇದಿನದ್ಯೋದಲ್ಲಿ ಇನ್ಸ್ಟೆಂಟಾಗಿ ಮಕ್ಕಳಿಗೆ ಫೇವ್ರೇಟ್ ಫೇವ್ರೆಟ್ದಂತಹ ವೈಟ್ ಸಾಸನ್ನು ಬಳಸಿ ಮಾಡುವಂತಹ ಪಾಸ್ತಾವನ್ನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಈಸಿ ರೆಸಿಪಿ ಟೇಸ್ಟಿ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರೆಯಬೇಡಿ ವೈಟ್ ಸಾಸನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ನಿಮಗೆ ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದಲ್ಲಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಲಭ್ಯ ಇರುತ್ತೆ ಅದನ್ನು ಕೂಡ ತೊಗೊಂಡು ಈ ರೀತಿ ಪಾಸ್ತಾವನ್ನು ಮಾಡ್ಬೋದು ವೈಟ್ ಸಾಸ್ ಪಾಸ್ತಾ ಮಾಡಲಿಕ್ಕೆ ಮೇಯ್ನ್ ಬೇಕಾಗಿರೋದು ವೈಟ್ ಸಾಸು ವೈಟ್ ಸಾಸ್ ಮಾಡುವ ವಿಧಾನ ಹಾಗೂ ವೈಟ್ ಸಾಸನ್ನು ಬಳಸಿ ಪಾಸ್ತಾ ಮಾಡುವ ವಿಧಾನವನ್ನು ಯಾವ ರೀತಿ ಮಾಡೋದಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾನ್ ಬಿಸಿ ಇಟ್ಟಿದ್ದೀನಿ ಬಿಸಿಯಾಗಿರುವಂತಹ ಪಾನ್ಗೆ ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಸಿಕ್ಸ್ ಮಿನಿಟ್ಸು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ನೀರು ತುಂಬ ಬಿಸಿಯಾಗಿರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಇಷ್ಟು ಬಿಸಿಯಾಗಿದ್ದರೆ ಸಾಕು ಬಿಸಿಯಾಗಿರುವಂತಹ ನೀರಿಗೆ ನಾನು ರೆಡಿಮೇಡ್ ಪಾಸ್ತಾವನ್ನು ಹಾಕ್ತಾ ಇದ್ದೇನೆ ಅಂದರೆ ರೆಡಿಮೇಡ್ ಪಾಸ್ತಾ ಅಂಗಡಿಗಳಲ್ಲೇ ಲಭ್ಯವಿರುತ್ತೆ ಇದನ್ನು ತೊಗೊಂಡು ನಾನು ಫೈವ್ ಹಂಡ್ರೆಡ್ ಅಷ್ಟು ರೆಡಿಮೇಡ್ ಪಾಸ್ತಾ ತೊಗೊಂಡಿದ್ದೇನೆ ಈಗ ಬಾಯ್ಲ್ ಆಗ್ತಿರುವಂತಹ ನೀರಿಗೆ ರೆಡಿಮೇಡ್ ಪಾಸ್ತಾವನ್ನು ಹಾಕಿ ಒಂದು ಒಂದು ಸ್ವಲ್ಪ ಟರ್ನು ಮಾಡ್ಕೊಳ್ಳಿ ಇಷ್ಟು ಟರ್ನ್ ಆದ ನಂತರ ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ನೀವು ಆಯಿಲ್ ಬೇಡ ಅಂದರೆ ಬೆಣ್ಣೆ ಕೂಡ ಅಂದರೆ ಮೆಲ್ಟ್ ಆಗಿರುವಂತಹ ಬೆಣ್ಣೆ ಕೂಡ ಬಳಸ್ಕೋಬಹುದು ಇಷ್ಟು ಹಾಕಿದ ನಂತರ ಒಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಒಂದು ಲಿಡನ್ನು ಕ್ಲೋಸ್ ಮಾಡಿ ಟೆನ್ ಟು ಫಿಫ್ಟಿ ಮಿನಿಟ್ಸು ಲೋ ಫ್ಲೇಮಲ್ಲಿ ನೀವು ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ತೋರಿಸ್ತಾ ಇರೋಂತಹ ವೀಡಿಯೋ ಫಿಫ್ಟಿ ಮಿನಿಟ್ಸ್ ಸಾಫ್ಟರು ಅಂದರೆ ಹದಿನೈದು ನಿಮಿಷಗಳ ನಂತರ ಈ ರೀತಿ ಸಾಫ್ಟಾಗಿ ಕುಕ್ಕಾಗಿದೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಹಾಗೆ ಕಟ್ ಆಗಬೇಕು ತುಂಬ ಮುದ್ದೆ ಥರ ಮಾಡ್ಕೋಬೇಡಿ ಹಾಗಾಗಿ ನೀವು ಮುದ್ದೆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿರೋದು ನಂತರ ಕುಕ್ಕಾಗಿರುವಂತಹ ಪಾಸ್ತಾವನ್ನು ಒಂದು ಪ್ಲೇಟಲ್ಲಿ ಸಪ್ರೇಟ್ ಎತ್ತಿಟ್ಕೊಳ್ಳಿ ಈ ರೀತಿ ನೀರನ್ನಿಂದ ಸಪ್ರೇಟ್ ಮಾಡ್ಕೊಳ್ಳಿ ನಂತರ ಒಂದು ಜರಡಿ ಅಥವಾ ನಾವು ಸ್ಟ್ರೈನರ್ ಅಂತ ಹೇಳ್ತೀವಲ್ಲ ಅದಲ್ಲ ಅದರಲ್ಲಿ ಕುಕ್ ಹಾಕಿರುವಂತಹ ಪಾಸ್ತಾವನ್ನು ಅಂದರೆ ಬೇಯಿಸ್ಕೊಂಡಂತಹ ಅಷ್ಟು ಪಾಸ್ತಾವನ್ನು ಹಾಕ್ಕೊಳ್ಳಿ ಹಾಗೂ ಸ್ವಲ್ಪ ಕೂಲಾಗಿರುವಂತಹ ನೀರನ್ನು ತಣ್ಣಗಿರುವ ನೀರನ್ನು ಕುಕ್ಕಾಗಿರುವಂತಹ ಪಾಸ್ತಾದ ಮೇಲೆ ಈ ರೀತಿ ಹಾಕ್ಕೊಳ್ಳಿ ಇದರಿಂದ ಪಾಸ್ತಾ ಬೇಗ ತಣ್ಣಗಾಗುತ್ತೆ ಹಾಗೂ ಅಂಟೋದಿಲ್ಲ ಬಿಡಿ ಬಿಡಿಯಾಗಿ ಇರುತ್ತೆ ನಾವು ಶಾವಿಗೆ ಮಾಡ್ಕೊತೀವಲ್ಲ ಆ ರೀತಿ ನಂತರ ಪ್ರೆಸ್ ಮಾಡಿ ಈ ರೀತಿ ಒಂದು ಇನ್ಸೈಡ್ ಇರುವಂತಹ ನೀರಿನ ಅಂಶನೆಲ್ಲ ತೆಗೆದುಬಿಡಿ ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ನಂತರ ಒಂದು ಪಾನ್ ಬಿಸಿಟ್ಟಿದ್ದೇನೆ ಬಿಸಿಯಾಗಿರುವಂತಹ ಪಾನಿಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ನೀವು ಆಯಿಲ್ ಬೇಡ ಅಂದಲ್ಲಿ ಬೆಣ್ಣೆ ಕೂಡ ಬಳಸ್ಬೋದು ತುಪ್ಪ ಬೇಡ ಬೆಣ್ಣೆ ಬಳಸ್ಬೋದು ಈಗ ಆಯಿಲ್ ಬಿಸಿಯಾಗಿದೆ ಬಿಸಿಯಾಗಿರುವಂತಹ ಆಯಿಲ್ಗೆ ನಾನು ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಂತಹ ಅಂದರೆ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಂತಹ ಬಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ನಂತರ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಂತಹ ಕ್ಯಾರೆಟನ್ನು ಬಳಸ್ತಾ ಇದ್ದೇನೆ ಹಾಗೂ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೇನೆ ಇದು ಇಷ್ಟನ್ನು ಹಾಕಿದ ನಂತರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ನಂತರ ನೀವು ಬೇಕಂದಲ್ಲಿ ಕಾನ್ ಕೂಡ ಅಂದರೆ ಮೆಕ್ಕೆಜೋಳ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಬಳಸ್ಬೋದು ಬೇಡ ಅಂದಲ್ಲಿ ನೀವು ಹಸಿ ಕಡಲೆಕಾಳ ಸಿಗುತ್ತೆ ಮನೇಲಿ ಅಂದರೆ ಕಡಲೆ ಗಿಡ ಬರುತ್ತಲ್ಲ ಆ ಕಡಲೆ ಗಿಡದಲ್ಲಿ ಕಡಲೆಕಾಳನ್ನ ತೊಗೊಂಡು ಹಸಿ ಕಡಲೆಕಾಳನ್ನ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ನಂತರ ನಾನು ವೆಜಿಟೇಬಲ್ನ ಫ್ರೈ ಮಾಡಿದ್ನಲ್ಲ ಅದೇ ಪಾನಿಗೆ ಒನ್ ಟೇಬಲ್ ಅಷ್ಟು ತು ಬೆಣ್ಣೆ ಇದ್ದೇನೆ ತುಪ್ಪ ಬೇಡ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಚೆನ್ನಾಗಿ ಮೆಲ್ಟ್ ಆದ ನಂತರ ಟೂ ಟೇಬಲ್ ಅಷ್ಟು ಮೈದಾ ಇದ್ದರೆ ನಾನು ಮಾಡ್ತಾ ಇರೋದು ವೈಟ್ ಸಾಸ್ ಮಾಡಲಿಕ್ಕೆ ಬೆಣ್ಣೆ ಹಾಕಿದ ನಂತರ ಲೋ ಫ್ಲೇಮಲ್ಲೇ ಈ ರೀತಿ ಮೈದಾವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಿಷ್ಟು ಫ್ರೈ ಆದ ನಂತರ ಒಂದು ಗ್ಲಾಸಷ್ಟು ವಾಮ್ ಮಿಲ್ಕ್ ತೊಗೊಳ್ಳಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಾಗಿರುವಂತಹ ಹಾಲನ್ನ ತೊಗೊಂಡು ಮೈದಾ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ನಾವು ಇದು ಮಾಡ್ಕೊತೀವಲ್ಲ ಪಾಸ್ತಕ್ಕೆ ಮಾ ಪೇಸ್ಟ್ ಮಾಡ್ಕೊತೀವಲ್ಲ ಅಂದರೆ ಸಾಸ್ ಮಾಡ್ಕೊತೀವಲ್ಲ ಆ ಥಿಕ್ನೆಸ್ ಇರಬೇಕು ಈ ರೀತಿಯ ಪಾಸ್ತಾದ ಪೇಸ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ನೀರಾಗಿರೋದು ಬೇಡ ಹಾಗೂ ತುಂಬ ಗಟ್ಟಿಯೂ ಬೇಡ ಮೀಡಿಯಮಲ್ಲಿದೆ ಈಗ ಪಾಸ್ತಾ ಸಾಸ್ ರೆಡಿಯಾಗಿದೆ ವೈಟ್ ಸಾಸ್ ರೆಡಿಯಾಗಿದೆ ಇದು ರೆಡಿಯಾಗಿರುವಂತಹ ವೈಟ್ ಸಾಸ್ಗೆ ನಾನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ವೆಜಿಟೇಬಲ್ಸು ಅಷ್ಟನ್ನು ಹಾಕ್ತಾಯಿದ್ದೇನೆ ಅಷ್ಟನ್ನು ಹಾಕಿ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕಾಗುತ್ತೆ ನಾನು ಪಾಸ್ತಾವನ್ನು ಕುಕ್ ಮಾಡಲಿಕ್ಕೆ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೆ ಈಗೂ ಕೂಡ ಒಂದು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ನಾನು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಹಾಫ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ ಪೆಪ್ಪರ್ ಪೌಡರ್ ಇದ್ದೇನೆ ನಂತರ ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾಯಿದ್ದೇನೆ ರೆಡ್ ಚಿಲ್ಲಿ ಫ್ಲೆಕ್ಸ್ ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ ಡ್ರೈ ಮೆಣಸಿನಕಾಯಿನ ಎಣ್ಣೆ ಹಾಕ್ತಾನೆ ಅಂದರೆ ಆಯಿಲ್ ಬಳಸ್ತೀನಿ ಹಾಗೆ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೋಬೋದು ಒಂದು ಬಾಕ್ಸಲ್ಲಿ ಅದನ್ನೇ ರೆಡ್ ಚಿಲ್ಲಿ ಫ್ಲೆಕ್ಸ್ ಥರ ಯೂಸ್ ಮಾಡ್ಬೋದು ನಂತರ ಆರಿಗೆನೋ ನೀವು ಬೇಕಂದಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೂ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಂತರ ಕುಕ್ ಮಾಡಿದಂತಹ ಪಾಸ್ತಾವನ್ನು ಇದ್ದೇನೆ ಇಷ್ಟನ್ನು ಹಾಕಿದ ನಂತರ ಒಳ್ಳೆ ಮಿಕ್ಸ್ ಕೊಡಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಪಾಸ್ತಾ ಅದು ವೈಟ್ ಸಾಸು ಹಾಗೂ ವೆಜಿಟೇಬಲ್ಸು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಪಾಸ್ತಾ ರೆಡಿಯಾಗಿದೆ ನಾನು ಸರ್ವಿಂಗ್ ಬೋಲಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಮಕ್ಕಳಿಗಂತೂ ಟೈಮ್ ಫೇವ್ರೇಟ್ ಆಗಿರುವಂತಹ ಬಿಸಿ ಬಿಸಿಯಾದಂತಹ ವೈಟ್ ಸಾಸನ್ನು ಬಳಸಿ ಮಾಡಿದಂತಹ ಓಮ್ ಮೇಡ್ ಪಾಸ್ತಾ ರೆಡಿ ಟು ಸರ್ವ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ತಹ ಹರೀಶ್ ಕೆ ಎಸ್ ಬಾಕ್ಸ್ ಕುಮಲ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನೀಗ ರೆಡಿಯಾಗಿರುವಂತಹ ಪಾಸ್ತಾಕ್ಕೆ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನಕಾಯಿ ಹಾಗೂ ರೆಡ್ ಚಿಲ್ಲಿಯನ್ನು ಇಟ್ಟು ಅಲಂಕರಿಸಿ ತೋರಿಸ್ ಡೆಕೋರೇಟ್ ಮಾಡಿದ್ದೇನೆ ಅಲಂಕರಿಸಿ ತೋರಿಸ್ತಾ ಇದ್ದೇನೆ ಮಕ್ಕಳಿಗೆ ಪ್ರಿಯವಾದಂತಹ ವೈಟ್ ಸಾಸ್ ಪಾಸ್ತಾ ರೆಡಿ ಟು ಸರ್ ಹರೀಶ್ ಕೆ ಎಸ್ ಫುಟ್ಬಾಕ್ಸ್ ಕೊಮಲಾ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಿ ಕ್ಲಿಕ್ ಮಾಡೋದು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು